ಅನುಭವಿ ನಾಯಕರು ಈ ರೀತಿ ಬಾಲಿಶವಾಗಿ ಮಾತಾಡಬಾರದು. ಯಾಕಂದರೆ ನಿತ್ಯವೂ ದೆಲ್ಲಿಯಲ್ಲಿ ಕೇಜ್ರಿವಾಲು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸೈದ್ಧಾಂತಿಕವಾಗಿರ್ಬೋದು ಅಥವಾ ಪೊಲಿಟಿಕಲ್ ಇರ್ಬೋದು ಏನು ನಡೀತಾ ಇದೆ ಇದು ಎಲ್ಲರಿಗೂ ಗೊತ್ತಿದೆ. ಸೋಲನ್ನು ಅರಿಗಿಸಿಕೊಳ್ಳುವಂಥ ಶಕ್ತಿನೂ ಅಥವಾ ಆ ಸಹನೆಯೂ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ನಾಯಕರಿಗೆ ಇರಬೇಕು. ಅವರಿಗೆ ಸೋಲು ಡೈಜೆಸ್ಟ್ ಮಾಡಿಕೊಳ್ಳುವಂಥ ಒಂದು ತಾಕತ್ತು ಇಲ್ಲ ಅನ್ನುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಸಿದ್ದರಾಮಯ್ಯನವ್ರಿಗೆ. ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಕೆಲವರು ಏನೇನು ಹಿಂಗೆ ಮಾತನಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಒಟ್ಟಾರೆ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ಯಾರಿದ್ದರು? ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಿಂದ ಯಾರ್ಯಾರು ದೇಶದ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಉತ್ತರ ಪ್ರದೇಶ. ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲ ಉತ್ತರ ಪ್ರದೇಶದವರು. ಸೋನಿಯಾ ಗಾಂಧಿಯವ್ರನ್ನ ಯಾಕೆ, ರಾಹುಲ್ ಗಾಂಧಿಯವ್ರನ್ನ ಯಾಕೆ ಸೋಲಿಸಿದ್ರು ಅಮೇಥಿಯಲ್ಲಿ 2019ಕ್ಕೆ? ಇವತ್ತಿಗೂ ಕೂಡ ಅಡ್ರೆಸ್ ಇಲ್ಲ ರಾಹುಲ್ ಗಾಂಧಿಯವರಿಗೆ. ಈ ಕೇರಳ ಆಗಿದೆ, ವಯನಾಡದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ, ಅಲ್ಲಿಂದೂ ಮುಂದಿನ ಜನ ಓಡಿಸ್ತಾರೆ. ಈಗ ಮತ್ತೊಂದು ಕ್ಷೇತ್ರ ಹುಡುಕುವಂಥ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ಪಾರ್ಟಿ ತಾನು ಎಲ್ಲಿ ತಪ್ಪಿದ್ದೇನೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಪಾರ್ಟಿಯನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಯಾರನ್ನೋ ಕರ್ಕೊಂಬಂದು ಅವ್ರಿಗೆ ಫಂಡಿಂಗ್ ಮಾಡಿದರು ಅಂತ ಹೇಳುವಂಥದ್ದೇನಿದೆ, ಇದೊಂದು ಬಾಲಿಶವಾದಂಥ ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಮತ್ತು ಸಿದ್ದರಾಮಯ್ಯನವರಂಥವ್ರು ಅಟ್ಲೀಸ್ಟ್ ವಾಟ್ ಎವರ್ ಮೇ ಬಿ, ನಾವು ಕಾಂಗ್ರೆಸ್ ಪಾರ್ಟಿ ಟೀಕೆ ಮಾಡ್ತೀವಿ, ಸಿದ್ದರಾಮಯ್ಯನವ್ರನ್ನು ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತೀವಿ, ಆದರೆ ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಅನುಭವ, ರಾಜಕೀಯ ಹಿರಿತನ ಇದೆ. ಅವರು ಈ ರೀತಿ ಬಾಲಿಶವಾಗಿ ಅತ್ಯಂತ ಇಂಗ್ಲೀಷ್ದಲ್ಲಿ ಹೇಳೋದಾದರೆ ಮೋಸ್ಟ್ ಚೈಲ್ಡಿಶ್ ಸ್ಟೇಟ್ಮೆಂಟ್, ಇಂಥ ಚೈಲ್ಡಿಶ್ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರಂತಾರಾದರೂ ಮಾಡಬಾರದು. ಯಾಕಂದರೆ ನೀವು ದೆಲ್ಲಿಯಲ್ಲಿ ಇರೋವರು, ಮಾಧ್ಯಮದವರು, ಜನ ಎಲ್ಲ ನೋಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಆದರೆ ಇಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಇರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಿಂದ ನಿತ್ಯವೂ ಬೈಕೋತ ಅಡ್ಡಾಡುವಂಥವ್ರು ಕಾಂಗ್ರೆಸ್ಗಿಂತ ಜಾಸ್ತಿ ಬೈತಾರೆ ಅವರು ಆಮ್ ಆದ್ಮಿ ಪಾರ್ಟಿಯವರು. ಮತ್ತು ನಾನು ಆಲ್ ಇಂಡಿಯಾ ಪಾರ್ಟಿ ನಾನೇ ಆಲ್ಟರ್ನೇಟ್ ಅಂತ ಹೇಳ್ಕೊಳ್ಳೋರು, ಅವ್ರ ಬಗ್ಗೆ ಈ ರೀತಿ ಅವರು ಮಾಡ್ತಾ ಮಾತನಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯವರ ಬಾಲಿಶಿತನಕ್ಕೆ ಒಂದು ಉದಾಹರಣೆ.